ಅಕಸ್ಮಾತ್ ಅದು ಸಮಯಕ್ಕೆ ಸರಿಯಾಗಿ ಬರದೇ ಇದ್ರೆ ಅವ್ರ ಅಕೌಂಟ್ಗೆ ಅಷ್ಟು ದುಡ್ಡನ್ನು ಹಾಕಬೇಕಂತೇಳಿ ಒತ್ತಾಯವನ್ನು ಮಾಡ್ತೇನೆ. ನಿಮ್ಗೆ ಅಷ್ಟು ಪ್ರಾಮಾಣಿಕತೆ ಇದ್ರೆ ಅವ್ರು ಡಿಬಿಟಿ ಮಾಡಿ, ಅವರ ನಂಬರ್ ಇದೆ, ಎಲ್ಲವೂ ಇದೆ, ಕಾರ್ಡ್ ಇದೆ, ಎಲ್ಲ ಲಿಂಕ್ ಇದೆ, ಅದು ಕೂಡಲೇ ಡಿಬಿಟಿ ಮಾಡಿ. ಇದೊಂದು ತಿಂಗಳು ಇಲ್ಲದೇ ಇದ್ರೆ ಯಾವ ರೀತಿ ಎಲ್ಲದರಲ್ಲೂ ಕಂಡೀಷನ್ ಹಾಕಿ ಜನರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ? ಇದು ಗ್ಯಾರಂಟಿ ಅಲ್ಲ, ದೋಖಾ ಸೀರೀಸ್ ಅಂತ ಜನರು ಮಾತಾಡಕ್ಕೆ ಶುರು ಮಾಡ್ತಾರೆ. ಇನ್ನ ಎರಡನೇದಾಗಿ ಪವರ್ ಬಗ್ಗೆ, ಅವರು ಅವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಇವತ್ತು ನಾನು ದಾಖಲೆ ಬಿಡುಗಡೆ ಮಾಡುವಂತ ಅವಶ್ಯಕತೆ ಇಲ್ಲ. ಪವರ್ ಬಗ್ಗೆ 13 ಮಾರ್ಚ್ ಬಂದಾಗ ನಾವು ಯಾವುದು ಒಪ್ಕೊಳ್ಳಿಲ್ಲ, ಯಾವುದು ರೈಸ್ ಮಾಡಲಿಲ್ಲ. ಅದಾದ್ಮೇಲೆ 12 ಮೇ 10ನೇ ತಾರೀಕು ಮತದಾನ ಆಗಿದೆ, 13ನೇ ತಾರೀಕು ರಿಸಲ್ಟ್ ಬಂದಿದೆ. 12ನೇ ಮೇ ಅವರು ನೋಟಿಫಿಕೇಶನ್ ಮಾಡಿದ್ರು KERC. ಅದರ ಅರ್ಥ ನಮ್ಮ ಸರ್ಕಾರ ಇದೆ ಅಂತಲ್ಲ, ಚುನಾವಣೆ ನೀತಿ ಸಮಿತಿ ಬಂದ್ಮೇಲೆ ಯಾವುದೇ ಪ್ರಮುಖ ತೀರ್ಮಾನಗಳನ್ನು ಮಾಡುವಂತ ಅಧಿಕಾರ ನಮಗಿಲ್ಲ, ನಾವು ಮಾಡಿನೂ ಇಲ್ಲ, ಮಾಡಕ್ಕಾಗೋದೂ ಇಲ್ಲ. ಹಿಂದಿನ ಸರ್ಕಾರ ಮಾಡಿದಂತ ಹೆಂಗೆ ಹೇಳ್ತಾರೆ ಇವರು? 12 ಮೇಕ್ಕೆ ನಮ್ಮ ಸರ್ವಸ್ವತಂತ್ರವಾದಂಥ ಸರ್ಕಾರ ಇತ್ತ? ಅದಾದ್ಮೇಲೆ 12 ಮೇಕ್ ಬರೀ ನೋಟಿಫಿಕೇಶನ್ ಆಗಿದೆ ಅಷ್ಟೇ, ಆದರೆ ಜೂನ್ 2ನೇ ತಾರೀಕು ನಿಮ್ಗೆ ಆದೇಶ ಕರ್ನಾಟಕ ರೆಗ್ಯುಲೇಟರಿ ಅಥಾರಿಟಿ ಅವರು ನಿಮ್ಗೆ 2ನೇ ತಾರೀಕು ಕೊಟ್ಟಿದ್ದಾರೆ, ಇಲ್ಲಿದೆ ಕಾಪಿ ಕೊಡ್ಸ್. 2ನೇ ತಾರೀಕು ಜೂನ್ 2 ಯಾರ ಸರ್ಕಾರ ಆಯ್ತು? ವಿತ್ ಇಫೆಕ್ಟಿವ್ ಫ್ರಮ್ April 1, ಬಟ್ ನಿಮ್ಗೆ ಆದೇಶ ಮಾಡಿರೋದು 2ನೇ ತಾರೀಕು. ನೀವೇನೋ ಸ್ಟ್ಯಾಗರ್ಡ್ ಆಗಿ ಮುಂದಿನ 6 ತಿಂಗಳು ಏನೆಲ್ಲ ಕೇಳ್ಕೊಂಡಿದ್ದೀರಿ ಅದಕ್ಕೆಲ್ಲದಕ್ಕೂ ಸೇರಿಸಿ 2ನೇ ತಾರೀಕು ನಿಮ್ಗೆ ಆದೇಶ ಕೊಟ್ಟಿದ್ದಾರೆ, ಇದೇ ತಿಂಗಳಲ್ಲಿ ನೀವು ಇದನ್ನು ರಿಕವರಿ ಮಾಡಬೇಕು, ಏಪ್ರಿಲ್ ಮೇ ಸೇರಿಸಿ ಜೂನ್ ತಿಂಗಳ ಬಿಲ್ಲಲ್ಲಿ ಮಾಡಬೇಕನ್ನುವಂತ ಆಜ್ಞೆ ಇಲ್ಲಿದೆ. ಜೂನ್ 2ನೇ ತಾರೀಕು ಯಾರ್ದಿದೆ ಸರ್ಕಾರ? ಮಾತೆತ್ತಿದ್ರೆ ಹಿಂದಿನ ಸರ್ಕಾರ ಅನ್ನುವಂತ ಗೂಬೆ ಕುಂದಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಆದ್ರಿಂದ ಈ ರಾಜ್ಯ ಸರ್ಕಾರ ಸುಳ್ಳನ್ನು ಹೇಳುವಂಥದ್ದು, ತನ್ನ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವಂತಹ ಪ್ರಯತ್ನಗಳನ್ನು ಎಲ್ಲ ರಂಗದಲ್ಲಿ ಕೂಡ ಮಾಡ್ತಿರುವಂಥದ್ದು ರಾಜ್ಯದ ಜನತೆಗೆ, ರಾಜ್ಯದ ಜನತೆಯನ್ನು ಭರವಸೆ ಇಟ್ಟಿದ್ರು ಅದು ಹುಸಿಗೊಳ್ಳೋದ್ರಲ್ಲಿ ಬಹಳ ದಿನಗಳ ಬೇಕಾಗಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇದು ನಾನು ಖಂಡಿಸ್ತೇನೆ. ನಾವು ಜೂನ್ ತಿಂಗಳಲ್ಲಿ ರೇಷನ್ ಅಂಗಡಿ ಅಲ್ಲಿ ಎಷ್ಟು ಕೊಡ್ತಾರೆ ನೋಡ್ತೀವಿ, 10 ಕೆಜಿ ಕೊಡಬೇಕವರು, 10 ಕೆಜಿ ಕೊಡಲಿಲ್ಲ ಅಂತಂದ್ರೆ ಜನ ಸಂಘಟಿಸಿ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ.